ರಾಜ್ಯದಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಯಾವುದೇ ಭಯನೇ ಇಲ್ಲ, ಭಯನೇ ಇಲ್ಲ. ಈ ವಾತಾವರಣ ಇವತ್ತು ರಾಜ್ಯದಲ್ಲಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಸ್ಯಾಂಡ್ ಮಾಫಿಯಾದವರು ಗುಲ್ಬರ್ಗಾದಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ವೆಹಿಕಲನ್ನು ಹಾಲಿಸಿ ಕೊಂದ. ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್ ಅದೇ ಹೆಡ್ ಕಾನ್ಸ್ಟೇಬಲ್ ಅಂದರೆ ಎಷ್ಟು ನಿರ್ಬಿಡೆಯಾಗಿ ನಿರ್ಭಯವಾಗಿ ಇವತ್ತು ರಾಜ್ಯದಲ್ಲಿ ಏನು ಬೇಕಾದರೂ ಮಾಡಿ ನಡೀತಿದ್ದಂಥ ಮಾಫಿಯಾಗಳು ಒಂದು ಕಡೆ, ಇನ್ನೊಂದು ಕಡೆ ಯಾವ್ಯಾವುದೋ ಕಾರಣಕ್ಕಾಗಿ ಏನಾದರೂ ಮಾಡಿದರೆ ನಮ್ಮ ರಕ್ಷಣೆ ಮಾಡೋದಿರೋಂಥ ಇನ್ನೊಂದು ಕಡೆ. ನಿನ್ನೆ ಟಿ ನರಸೀಪುರದಲ್ಲಿ ಆಗಿರುವಂಥ ಘಟನೆಯೂ ಅಷ್ಟೇ, ಆಗುವಂಥ ಅವಶ್ಯಕತೆನೇ ಇಲ್ಲ. ಒಡವೆಯನ್ನು ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಮತ್ತು ಪೊಲೀಸ್ ಫೋರ್ಸ್ ನೈತಿಕತೆ, ಒಬ್ರು ಹೇಳ್ತಾರೆ ನಮಗೆ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ ಒಬ್ಬನ ಕಾನ್ಸ್ಟೇಬಲ್ ಗುಲ್ಬರ್ಗಾದಲ್ಲಿ, ಆರ್ ಟಿ ಓ ಬೀದರ್ನಲ್ಲಿ ಒಬ್ಬ ಏಜೆಂಟು ನಮಗೆ ಒತ್ತಡ ಮಾಡಿ ವಸೂಲಿ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಆರ್ ಟಿ ಓ ಇನ್ಸ್ಪೆಕ್ಟರ್ ಮೇಲೆ ಒಬ್ಬನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಎಫ್ ಐ ಆರ್ ಆಗಿದೆ. ಹೀಗೆ ಹಲವಾರು ಘಟನೆಗಳನ್ನು ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಬೇಗನೆ ಹದಗೆಡಕ್ಕಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಾನೇನು ಹೇಳೋಕ್ಕೆ ಇಚ್ಛೆಪಡ್ತೇನೆ, ಇವತ್ತು ಸರ್ಕಾರ ನಿಜವಾಗಲೂ ಕೂಡ ಹೌದು ನಮ್ಮ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅನ್ನುವಂಥ ಮಾತನ್ನು ನೀವು ಆಡಬೇಕಾದ್ರೆ, ಇದರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕಾದ್ರೆ, ತಾವು ಈ ಒಂದು ಪ್ರಕರಣವನ್ನು ಒಂದು ಸಾಮಾನ್ಯ ಪ್ರಕರಣ ಅಂತ ಹೇಳಿ ಸ್ಥಳೀಯ ಪೊಲೀಸರಿಗೆ ನೀವು ಬಿಡೋದಾದರೆ ಖಂಡಿತ ರಾಜ್ಯದ ಜನ ಇದನ್ನು ಎಂದು ಕೂಡ ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೇನೆ.